नमस्ते गेळेयरे, इलिय बालव तंदु वर्षवेल्ल ओगेदरु बण्ण बदलागदो सोम अंत ओंदु हाडिदे। इलि बाल अंतंदु वर्ष एल्ल ओगेदरु रिन् हाकिद्रु सबीन हाकिद्रु एन् हाकिद्रु अदु ಬಣ್ಣ ಬದಲಾಯಿಸೋದಿಲ್ಲ। ನಾಯಿ ಬಾಲವ ತಂದು ಸಲಾಕೆ ಕಟ್ಟಿದರು, ಡೊಂಕು ಡೊಂಕೆ ಅಲ್ಲ ಕೇಳು ಸೋಮ ಅಂತ ವೇಮನ ಬರೆದಿರುವಂತಹ ಕವನಗಳಿವು। ನಾಯಿ ಬಾಲ ಅಂತಂದು ದೊಡ್ಡ ದಬ್ಬೆ ಹಾಕಿ ಕಟ್ಟಿದ್ರೆ, ಬಾರ ಹಾಕಿ ಕಟ್ಟಿದ್ರೆ ಅದು ಮತ್ತೆ ಬಿಚ್ಚಿದ ತಕ್ಷಣ ಬೆಂಡ್ ಆಗುತ್ತೆ। ಹಂಗೆ ಈ ಚಟನಟ, ಈ ಒಂದು ತಮಾಷೆ ಏನಂದ್ರೆ, ಈ ಚಟನಟ ಜೂಜಾಡಿಗ ಇದನಲ್ಲ ಆಕಾಶದಿಂದ ಇಳಿದು ಪ್ಯಾರಾಜೂಟಲ್ಲಿ ಜಿಗಿದು ಆಡ್ರೋ ಆಡ್ರೋ ಅಂತ ಹೇಳಿ ಎಲ್ಲರೂ ಜಿಗಿದು ಜಿಗಿದು ಸತ್ತರು, ನೇಣು ಬಿಗಿದು ಸತ್ತರು। ಅಷ್ಟೇ ಅಲ್ಲ, ಇವನು ಆ ಷಂಡ ದರ್ಶನ, ಇವ್ರನ್ನೆಲ್ಲ ಸುಮ್ಸುಮ್ನೆ ಅನ್ಲಿಲ್ಲ ನಾನು, ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂತ ಇವ್ರು ಒಬ್ಬರನ್ನೊಬ್ಬರೇ ಹೆಣ್ಣನಿಂದನೇ ಮಾಡ್ಕೋತಾರೆ। ತಮ್ಮ ತಾಯಿಗೂ ಬೆಲೆ ಕೊಡಲ್ಲ, ಮನೆಯವ್ರಿಗೂ ಬೆಲೆ ಕೊಡಲ್ಲ। ಇದೇ ರೀತಿ ಇವನು ಮಾಡಿದ ತಪ್ಪು ಅಂತ ಹೇಳಿದ ಅವರೆಲ್ಲರಿಗೂ ಹೆಣ್ಣನಿಂದನೇ ಮಾಡಿದ್ರು, ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಓಡಾಡ್ದಂಗೆ ಮಾಡಿದ್ರು, ತೆರೆ ಮೇಲೆ ಮಾತ್ರ ಹೆಣ್ಣ ನಿಂದಕರನ್ನ ಹೊಡೆದಂಗೆ ನಟನೆ ಮಾಡಿದ್ರು। ನಟನೆಯಲ್ಲಿ ಮಾತ್ರ ಇವರು ವೀರತ್ವ ತೋರಿಸ್ತಾರೆ। ಎಂತಹ ಶೆಂಡರಿವರು, ಇವರನ್ನ ನಾಮರ್ಧ ನಿರ್ಲಿಂಗಿ ನಪುಂಸಕ ಅಂತ ಕೂಡ ಕರೆದದ್ದು ಅದಕ್ಕೆ। ಇದನ್ನ ಎತ್ತಿ ಕಟ್ಟಲು ಏನೇನೋ ಹೇಳಿದ್ರು। ವಿಶೇಷ ಲಿಂಗಿ ತನಕ್ಕೆ ವೀರತ್ವ ಇರುತ್ತೆ, ಯಾಕಂದ್ರೆ ಔರಂಗಜೇಬಂದು ಒಂದು ಪಡೆನೆ ಇತ್ತಂತೆ, ವಿಶೇಷ ಲಿಂಗಿಗಳ ಪಡೆ। ಈಗ ರಾಜರ ಕಾಲದಲ್ಲಿ ಅವ್ರದ್ದೊಂದು ಪಡೆ ಇತ್ತು, ತುಂಬಾ ವೀರತ್ವ ತೋರಿಸಿದ್ದಾರೆ। ಆದ್ರೆ ಇವರು ಹಂಗಲ್ಲ, ನರಸತ್ತ ನಾಮರ್ದರು, ಯಾಕಂದ್ರೆ ಇವರು ಬಾಯಿ ಬಿಟ್ರೆ ಬರೋದು ಹೆಣ್ಣ ನಿಂದನೆಗಳು। ಇವರ ಹೆಣ್ಣ ನಿಂದನೆ ನಿಲ್ಲುವ ತನಕ ಇವರ ಅನುಯಾಯಿಗಳು ನಿಲ್ಲಿಸೋದಿಲ್ಲ, ಅವರಂತೂ ಶೆಂಡರಾಗಿ ಕೂತಿದ್ದಾರೆ। ಒಬ್ಬೊಬ್ಬನ ಅಭಿಮಾನಿಗಳು ಲಕ್ಷಾಂತರ ಶೆಂಡರಾಗಿ ಕೂತಿದ್ದಾರೆ, ಅವ್ರನ್ನೆಲ್ಲ ಮಟ್ಟ ಹಾಕಿ ಕರ್ನಾಟಕ ಎದ್ದು ನಿಲ್ಲಬೇಕಾಗುತ್ತೆ, ಇಲ್ಲಾಂದ್ರೆ ರಸ್ತೆಯಲ್ಲಿ ಯಾವ ಹೆಣ್ಮಗು ಓಡಾಡಕ್ಕಾಗಲ್ಲ, ಶೆಂಡಗಿರಿ ಮೆರಿತಾ ಇರ್ತಾರೆ। ಈ ಶೆಂಡನಿಗೆ ಸಿಗದೆ ಸಿಗದೆ ಒಂದು ಪಾತ್ರ ಸಿಗುತ್ತೆ ಕಬ್ಜಾ ಪಿಕ್ಚರ್ನಲ್ಲಿ, ಇವನಿಗೆ ಗುಣಕ್ಕೆ ವಿರುದ್ಧವಾದ ಪಾತ್ರ ಸಿಗುತ್ತೆ ಕರ್ನಾಟಕನ ಹಾಳು ಮಾಡಿದ್ದಲ್ಲದೆ, ಇವನಿಗೊಂದು ಕಮಿಷನರ್ ಪಾತ್ರ ಸಿಗುತ್ತೆ, ಕಮಿಷನರ್ ಪಾತ್ರ ಸಿಗುತ್ತೆ, ಅದರಲ್ಲಿ ಇವನು ಬರ್ತಾನೆ। ಆಕ್ಚುಲಿ ರೌಡಿ ಪೆರೇಡಲ್ಲಿ ರೌಡಿಗಳು ತಾವು ಇಟ್ಟುಕೊಂಡ ಅನೇಕ ಹೆಸರುಗಳನ್ನ ಉರ್ಫ್ ಉರ್ಫ್ ಅಂತ ಹೇಳಬೇಕಾಗತ್ತೆ, ಅದು ಬ್ರಿಟಿಷರ ಕಾಲದಿಂದ ಬಂದಿದೆ। ಆ ಉರ್ಫ್ ಕಿಚ್ಚ ಉರ್ಫ್ ಸುದೀಪ ಉರ್ಫ್ ಹಿಂಗೆ ಉರ್ಫುಗಳಲ್ಲಿ ಹೇಳಬೇಕಾಗತ್ತೆ, ಅದು ಅವರಿಗೆ ಹೇಳ್ಕೊಟ್ಟಿರ್ತಾರೆ। ಅವರು ಉರ್ಫ್ ಉರ್ಫ್ ಅಂತ ಹೇಳಿದ್ರೆ ಇವನು ಹೇಳಬೇಕಾಗಿರೋ ಡೈಲಾಗ್ ಎಷ್ಟು ಅಸಹ್ಯ ಅಸಭ್ಯ ಹೆಣ್ಣ ನಿಂದಕವಾಗಿದೆ ಅಂದ್ರೆ, ಏನ್ರೋ ನಿಮ್ಮ ಹೆಸರುಗಳಲ್ಲಿ ನಿಮ್ ತಂದೆ ಹೆಸರಿಲ್ವಾ, ನಿಮ್ ತಾಯಿ ನಿಮಗೆ ನಿಮ್ ತಂದೆ ಯಾರು ಅಂತ ಹೇಳ್ಕೊಟ್ಟಿಲ್ವಾ ಅಂತ ತಾಯಿಯ ಶೀಲವನ್ನು ಶಂಕಿಸುವ ಹಾಗೆ ಮಾತನಾಡುತ್ತಾನೆ ಇವನು। ರೌಡಿ ಆದ್ರೇನೋ, ಅವನು ಮರಣದಂಡನೆ ಹೊಂದಿರುವ ಕೈದಿ ಆದ್ರೇನೋ, ಅವರ ತಾಯಿಗೆ ನಮ್ಮ ದೇಶದಲ್ಲಿ ಬೆಲೆ ಇದೆ, ಹೆಣ್ಣಿಗೆ ಗೌರವ ಕೊಡಬೇಕು, ಅವ್ರ ತಾಯಿ ಏನ್ ತಪ್ಪು ಮಾಡಿದ್ದಾರೆ, ಇವನಿಗೇನು ಅಧಿಕಾರ ಇದೆ ಅವ್ರ ತಾಯಿ ಅಂದ್ರೆ ನನ್ನ, ಇವನೇ ಹೇಳ್ಕೊಟ್ಟ ಭಾಷೆ ಅವ್ರು ಹೇಳಿದಾಗ ಅವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು, ಏ ಉರ್ಫ್ ಉರ್ಫ್ ಅಂತಿರನೋ, ನಿಮ್ಗೆ ತಂದೆ ಯಾರು ಅಂತ ನಿಮ್ ತಾಯಿ ಹೇಳ್ಕೊಟ್ಟಿಲ್ವೇನೋ, ಹೇಳ್ರೋ ಅಂತ ಗದರುತ್ತಾನೆ। ಇವನೆಲ್ಲ ಇಟ್ಕೊಂಡಿದ್ದಾನೆ ತಂದೆ ಹೆಸರು, ಇವನು ಉರ್ಫ್ ಕಿಚ್ಚ ಅಂತಾನೆ ಅಲ್ವಾ ಇಟ್ಕೊಂಡಿರೋದು। ಈ ಕಾಮನ್ ಸೆನ್ಸ್ ಇದ್ದಿದ್ರೆ
ನುಡಿಯುವ ಮುನ್ನ ನಡೆ ಇರಬೇಕು ಅನ್ನೋದು ಗೊತ್ತಾಗಬೇಕು. ಅಹೋರಾತ್ರನಿಗೆ ಇವನಿಗೆ ಮುಖದ ಮೇಲೆ ಒಗೆದು ಹೇಳೋ ಹಕ್ಕಿದೆ. ಯಾಕಂದ್ರೆ ಅಹೋರಾತ್ರ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಅಶ್ಲೀಲ ಅಸಭ್ಯವಾಗಿ ಇವನ ಜಾಕ್ ಮಂಜನ ಜೊತೆ ಇವನ ಬಾಡಿಗಾರ್ಡ್ ನವೀನ್ ಗೌಡ ಮತ್ತೆ ಅವನ್ ಯಾರೋ ಇನ್ನೊಬ್ಬ ಇದ್ದಾನೆ ಜಗ್ಗದೀಶ್ ಜಗ್ಗಿ ಅಂತ ಅವರೆಲ್ಲ ಸೇರ್ಕೊಂಡು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಅಹೋರಾತ್ರನಿಗೆ ಹೆಣ್ಣನಿಂದನೆ ಮಾಡ್ರೋ, ಅಹೋರಾತ್ರನ ಮನೆಯಲ್ಲಿಗೆ ನುಗ್ಗ್ರೋ ಅಂತ ಹೇಳಿರೋದು ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡ್ ಬಂದಿರೋಂತ ದಾಖಲೆಗಳು 3,000ಕ್ಕೂ ಹೆಚ್ಚಿದೆ. ಅಹೋರಾತ್ರನಿಗೆ ಇವನಿಗೆ ಹೆಣ್ಣ ನಿಂದನೆಯ ವಿರುದ್ಧ ಬುದ್ಧಿ ಹೇಳುವ ಹಕ್ಕಿದೆ. ಇವನ ತಪ್ಪುಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಸರಿಗಳಿಲ್ವೇ ಇಲ್ಲ. ಇಂತಹ ಶೆಂಡ ಕಮಿಷನರ್ ರೋಲ್ ಕೊಡೋ ಆ ಡೈರೆಕ್ಟರ್ ಅಂತೂ ಥೂ ಅಸಹ್ಯ ಆಗುತ್ತೆ ಅಂತ ಪಿಕ್ಚರ್ ತೆಗಿತಾನೆ. ಪಿಕ್ಚರ್ ಅಲ್ಲಿ ಸಾರ ಇಲ್ಲ. 100 ಕೋಟಿ ಕರ್ನಾಟಕದ ಹಣನ ವ್ಯರ್ಥ ಮಾಡಿರೋದು. ಇವರಪ್ಪನ ಗಂಟು ಅನ್ಕೊಂಡಿದ್ದಾನೆ. ಯಾರದೇ ಹಣ ಆಗಿರ್ಲಿ ಅದನ್ನ ಈ ರೀತಿ ಪೋಲ್ ಮಾಡಬಾರದು. ಕೈಲಾಗದವ್ರು ಪಿಕ್ಚರ್ ತೆಗಿತಾರೆ, ಮತ್ತೆ ಅದನ್ನ ರಿಕವರ್ ಮಾಡೋದಕ್ಕೆ 100 ಕೋಟಿ ಕಲೆಕ್ಷನ್ 200 ಕೋಟಿ ಕಲೆಕ್ಷನ್ ಅಂತ ಜನರನ್ನ ರೊಚ್ಚಿಗೆ ಬಿಸಿ ಅವ್ರ ಮನೆ ಮಂದಿ ಎಲ್ಲ ಬಂದು ನೋಡಿ ಒಂದು 15,000 ಖರ್ಚು ಮಾಡ್ತಾರೆ ಥಿಯೇಟರ್ ಅಲ್ಲಿ ಮಾಡ್ತಾರೆ ಇವರು. ಇದೊಂದು ಹಗಲು ದರೋಡೆ. ನೀವು ಒಂದು ಸಲ ನೋಡಿದ್ರೆ ನೀವೇ ಅಸಹ್ಯ ಪಟ್ಟುಕೊಳ್ಳುವ ಹಾಗಿದೆ ಆ ಚಿತ್ರ. ಮಾತೆತ್ತಿದ್ರೆ ದುರಹಂಕಾರ. ಇವನಿಗೆ ಇವನ ತಪ್ಪನ್ನ ಒಪ್ಪಿಕೊಳ್ಳುವ ಗುಣವಂತೂ ಇಲ್ಲ. ಎಲ್ಲಿ ನೋಡಿದ್ರು ಹೆಣ್ಣನಿಂದನೆ. ಹೆಣ್ಣನಿಂದನೆ ಇಲ್ಲದೆ ಇದ್ರೆ ಇವರು ಬದುಕೋದೇ ಇಲ್ಲ. ಅಸಹ್ಯದ ಜನ ಕೈಲಾಗದವರು ಮೈಯೆಲ್ಲ ಪರಿಚಿಕೊಂಡ್ರು ಅಂತ ನರಿ ದ್ರಾಕ್ಷಿ ತರ ಇವರು ಯಾವಾಗ ಹೆಣ್ಣಿನ ಎಲ್ಲ ಸುಖಗಳಿಂದ ವಂಚಿತರಾದ್ರೂ ತಾಯಿ ಪ್ರೀತಿ ಸಿಕ್ಕಿಲ್ಲ ಅನ್ಸತ್ತೆ, ಹೆಂಡತಿಯ ಸುಖ ಏನು ಅಂತ ಗೊತ್ತಿಲ್ಲ ಅನ್ಸತ್ತೆ, ಮಗಳ ಪ್ರೀತಿಯ ಮಹಿಮೆ ಗೊತ್ತಿಲ್ಲ ಅನ್ಸತ್ತೆ, ಕಂಡವ್ರ ಹೆಣ್ಣು ಮಕ್ಕಳನ್ನ ಬೈಯೋದು ನರಿ ತರ ಈ ಹುಳಿ ದ್ರಾಕ್ಷಿ ಅಂತ ಬೈತಾರಲ್ಲ ಹಂಗೆ. ಇವರು ಹೆಣ್ಣ ರೌಡಿಗಳಾದ್ರೇನೋ ಅವ್ರ ತಾಯಿಯಂದ್ರೆ ಯಾಕೆ ಬೈಬೇಕು ಇವರು? ಇವ್ರದೇ ಚಿತ್ರಗಳಲ್ಲಿ ರೌಡಿಗಳನ್ನಂಗ್ ಬೈಬಾರದು ಅಂತ ಒಂದು ಒಳ್ಳೆ ಫೇಮಸ್ ಸೀನ್ ಆಗಿ ಯಾವ ಪ್ರಚಾರ ಇಲ್ಲದೆ ಹಿಟ್ ಆಗಿರೋದು ಇತ್ತು. ಆದ್ರೆ ತಾವು ಮಾಡೋ ಚಿತ್ರಗಳಲ್ಲಿ ಇಂತಹ ಅಸಂಸ್ಕಾರಿ ಡೈರೆಕ್ಷನ್ ಅದು ಹೆಂಗ್ ಬಂತು? ಇದನ್ನ ಅವ್ರಿಗವರೇ ಅವ್ರ ಭುಜ ತಟ್ಕೊಂಡು ಇದನ್ನೇನಂತಾರೆ ಅದನ್ನ ಟ್ರೈಸೆಪ್ಸ್ ಫ್ರಾಕ್ಚರ್ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಬಬ್ಬಬ್ಬಬ್ಬ ಏನು ಏನು ದುರಹಂಕಾರ. ಮನೆಗೆ ನುಗ್ಗಿಸ್ತೀರಿ ನಾಳೆ ಹೆಣ್ಣು ಮಕ್ಕಳಿರೋ ಮನೆಗೆ ರೌಡಿಗಳನ್ನ ಕುಡಿಸಿ ವೆಪನ್ಸ್ ಇಟ್ಕೊಂಡು ನುಗ್ಗಿಸಿ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಬಿಡಿಸ್ಕೊಂಡು ಹೋಗುವಂತಹ ದೌರ್ಭಾಗ್ಯ ಅಲ್ವೇನೋ ನಿಮ್ದು. ಪೊಲೀಸ್ ಸ್ಟೇಷನ್ ನಿಮ್ಮನ್ನ ಕಾಪಾಡಿರ್ಬೋದು, ಕೋರ್ಟ್ ಮೆಟ್ಲಿದೆಯೋ ಅದಕ್ಕಿಂತ ಮೇಲೆ ಭಗವಂತ ಇದ್ದಾನ. ನಿಮ್ದೇನಾ ಲೇ ಇದು 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 ಈ ಕಾಲ ಬೇರೆ ಇರ್ಬೋದು. ಚಾಣಕ್ಯನ ಕಾಲದಲ್ಲಿ ಸಿಗದಾಕ್ಬಿಡ್ತಿದ್ರು ದಬ್ಬಾಳಿಕೆ ಮಾಡೋ ಡಿಕ್ಟೇಟರ್ಗಳು ನವನಂದರು. ಅಂತಹ ನವನಂದರನ್ನ ಒಬ್ಬಂಟಿ ಚಾಣಕ್ಯ ಇಟ್ಟಾಡಿಸ್ಕೊಂಡು ಹೊಡೆದ. ಇಟ್ಟಾಡಿಸ್ಕೊಂಡು ಅವ್ರನ್ನ ಸಿಂಹಾಸನದಿಂದ ಇಳಿದು ಮೊಣಕಾಲು ಮೇಲೆ ಕೂಡಿಸಿ ಅಯ್ಯೋಯ್ಯೋಯ್ಯೋ ಬಿಟ್ಬಿಡ್ರಪ್ಪ ಅನ್ನೋ ಲೆವೆಲ್ಗೆ ಹೋದ. ಯಾಕೆ? ಅಸತ್ಯ, ಅಶ್ಲೀಲತೆ, ಅತ್ಯಾಚಾರ. ದಿನಕ್ಕೆ ನವನಂದರಿಗೆ ದಿನಕ್ಕೆ 9 ಜನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದ್ರು. ಒಬ್ಬೊಬ್ಬರು 1,000 ಹೆಣ್ಣು ಮಕ್ಕಳನ್ನ ಬಂಧಿಸಿ ಇಟ್ಟುಕೊಂಡಿದ್ರು. ಅಷ್ಟೇಕೆ ಕೇಳಿ, ಮಹಾರಾಷ್ಟ್ರ ನಮ್ಮ ಪಕ್ಕದಲ್ಲಿ ಶಿವಾಜಿ ಮಹಾರಾಜರ ತಂದೆ ಬೆಂಗಳೂರಲ್ಲಿದ್ದಾಗ ಶಿವಾಜಿ ಮಹಾರಾಜರು 30,000 ಸೇನೆ ಇರುವಂತಹ ಔರಂಗಜೇಬನ ಒಬ್ಬ ಮನ್ಸಬ್ದಾರ್ ನ ಬರೀ 40-50 ಜನ ಬಂದು ಹೊಡೆದಾಕ್ಬಿಟ್ಟು ಹೋಗ್ತಾರೆ. ಯಾಕೇಳಿ, ಆ ಮನ್ಸಬ್ದಾರು ಸ್ತ್ರೀಲೋಲನಾಗಿದ್ದ. 400 ಹೆಣ್ಣು ಮಕ್ಕಳ ಸೇವೆಯಲ್ಲಿ ನಿರತ ಆಗಿದ್ದ. ಎಷ್ಟು ಸೇವೆ ಅಂದ್ರೆ, ಒಂದ್ಸಲ ಮನೆ ಶಿಫ್ಟ್ ಮಾಡ್ಬೇಕಾಗಿ ಬಂದ್ರೆ ಮಂಚದಿಂದ ಎದ್ದೇಳಲಿಲ್ಲ ಅವನು.
ಮಂಚಾನ ಹೆಣ್ಣು ಮಕ್ಕಳೇ 10 ಜನ ಹೊತ್ತುಕೊಂಡೋಗಿ ಇನ್ನೊಂದು ಕಡೆ ಮಲಗಿಸಿದ್ರು. ಅಷ್ಟು ಸೊಂಬೇರಿತನ, ದುರಹಂಕಾರ, ಸ್ತ್ರೀಲೋಲುಪತೆ ಈ ಎಲ್ಲ ಇದ್ದುದರಿಂದ ಅಷ್ಟು ಬರೀ 45 ಜನ ಬಂದು ಉರುಳಿಸ್ಕೊಂಡು ಬಂದ್ರು ಅವ್ರನ್ನ. ನಿಮ್ಮಂತ ಹೆಣ್ಣ ನಿಂದಕರಿಗೆ ಕರ್ನಾಟಕ ಪಾಠ ಕಲಿಸದೆ ಇರುತ್ತಾ? ಪಿಕ್ಚರ್ ಪಿಕ್ಚರಲ್ಲಿ ನಿಮ್ಮ ಒಂದು ಸೊಗಡು ಅಂದ್ರೆ ಈ ದುರ್ಗಂಧ ಬೇರೆ, ದುರ್ಗಂಧ ಕೂಡ ಆಚೆ ಬರ್ತಾ ಇದೆ, ಪಿಕ್ಚರ್ಗಳಲ್ಲೇ ಆಚೆ ಬರ್ತಾ ಇದೆ ನಿಮ್ಮ ಹೆಣ್ಣ ನಿಂದನೆಗಳು. ತೆರೆ ಮೇಲೆ ಕೂಡ ಈ ನಡುವೆ ನಿಮ್ಮ ಸಭ್ಯತೆ ಆಚೆ ಬರ್ತಾ ಇಲ್ಲ. ದುರಹಂಕಾರ, ಗೇಲಿ ಮಾಡೋದು, ನೀನು ಎಷ್ಟೇ ರೌಡಿ ಪೆರೇಡ್ ಮಾಡೋ ತಪ್ಪುಗಳನ್ನ ಹುಡುಕಿ ಹೇಳಬೇಕು ವಿನಃ ಗೇಲಿ ಮಾಡುವಂತಹ ಅಸಭ್ಯ ಭಾಷೆ ಯಾವನ ಅವನು ಡೈರೆಕ್ಟರ್ ಕರ್ನಾಟಕಕ್ಕೆ ತಪ್ಪು ಮೆಸೇಜ್ ಕೊಡ್ತಾ ಇದ್ದಾನೆ. ಹೆಣ್ಣ ನಿಂದನೆ ಮಾಡಿದ್ರೆ ಸಸ್ಪೆನ್ಷನ್, ಅದು ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿದೆ. ಅದು ಯಾವ ಆಫೀಸರ್ ಆಗಿರಲಿ, ಸಿಎಂ ಆಗಿರಲಿ, ಏನೇ ಆಗಿರಲಿ, ತಪ್ಪು ತಪ್ಪೇ ಅದು. ಇದು ಪಿಕ್ಚರ್ಗಳಲ್ಲಿ ಅದು ಯಾರು ಕೂತ್ಕೋತಾ ಇದ್ದಾರೆ? ಓ ಸೈಬರ್ ಇದು ನಮ್ಮ ಪಿಕ್ಚರ್ ಸೆನ್ಸಾರ್ ಬೋರ್ಡ್ ಅಲ್ಲಿ ಗೊತ್ತಿಲ್ಲ, ಸುಮ್ ಸುಮ್ನೆ ಬಿಟ್ಟು ಕಳಿಸ್ತಾ ಇದಾರೆ. ಇದರ ಫಲ ಅವರು ಕೂಡ ಅನುಭವಿಸ್ತಾರೆ. ಸ್ವಲ್ಪ ಗಮನ ಇಟ್ಟು ಬದುಕಿ. ಏನ್ ಮನೆ ತುಂಬಾ ಹೆಣ್ಣು ಮಕ್ಕಳೇ ಇರೋದು, ಎಲ್ಲ ಇದಾರೆ, ಅಕ್ಕ ತಂಗಿರಿದ್ದಾರೆ, ಪತ್ನಿ ಇದಾರೆ, ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ. ಅವ್ರಿಗೆ ಮುಖಗಳೆಂಗೋ ತೋರಿಸ್ತೀರಿ, ಅಜ್ಜಿ ಇದಾರೆ, ತಾಯಿ ಇದಾರೆ, ಮುಖಗಳೆಂಗೋ ತೋರಿಸ್ತೀರಿ ನೀವು ಇಂಥ ಕೆಲಸಗಳು ಮಾಡಿ. ಏನಪ್ಪ ಅವನು ತಂದೆ ಹೆಸರು ಹೇಳಿಲ್ವಂತೆ, ಅವರಮ್ಮನಿಗೆ ಅವರ ತಂದೆ ಯಾರು ಅಂತ ತೋರಿಸಿಲ್ವ ಅಂತ ಕೇಳಿದ್ರೆ ಎಷ್ಟು ಅಸಹ್ಯ ಅದು. ಅವ್ರ ಅಮ್ಮನಿಗೆ ಎಷ್ಟು ಅವಮಾನ, ತಂದೆ ಹೆಸರು ನೀನೇ ಇಟ್ಕೊಂಡಿಲ್ಲ, ಎಲ್ಲ ಇಟ್ಕೊಂಡಿದ್ಯಾ? ಕೊಚ್ಚೆ ಅಂತ ಸರ್ನೇಮ್ ಇಟ್ಕೊಂಡ್ರೆ ಹಾಗಾದ್ರೆ ಎದುರು ಮನುಷ್ಯ ಅವ್ರ ತಂದೆ ಹೆಸರು ಕೊಚ್ಚೆ ಅಂತ ಅನ್ಕೋಬೇಕೇನಾ? ಒಂದು ಹದ್ದು ಬೇಡ ಡೈಲಾಗ್ ಅಲ್ಲಿ, ಹದ್ದು ಮೀರಿ ನಡೆಯದಿರಿ, ಎದ್ದು ಬಂದು ಒಡೆಯುವರು ಸದ್ದಡಗಿಸೆ. ಧನ್ಯವಾದ, ಅಹೋರಾತ್ರ.